ರಗಡ್ ಲುಕ್ ಟೀಸರ್ ದೇಹ ತೂಕ ಹೆಚ್ಚಿಸಿ ಇಳಿಸಿ ಭರ್ಜರಿ ಕಸರತ್ತಿನೊಂದಿಗೆ ಧ್ರುವ ಸರ್ಜಾ ಸದ್ದು ಮಾಡ್ತಿದ್ದು ಇಷ್ಟೇ ಅಲ್ಲದೆ ಇತ್ತೀಚೆಗೆ ಪೊಗರು ಅಖಾಡದಲ್ಲಿ ಕಾಳಗಕ್ಕಾಗಿ ವಿಶ್ವದ ರಣದೈತ್ಯ ಬಾಡಿ ಬಿಲ್ಡರ್ಗಳನ್ನ ನಂದಕಿಶೋರ್ ಕರೆತಂದು ಸದ್ದು ಮಾಡಿದ್ರು. ಇದೀಗ ಪೊಗರು ಮತ್ತೊಂದು ವಿಷಯಕ್ಕೆ ಗರ್ಜಿಸ್ತಾ ಇದೆ. ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಪಟ್ನ, ಯಾರವನ? ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತ ಮುಟ್ ನೋಡ್ಕ. ಪಂಚ್ ಡೈಲಾಗ್ಗಳ ಪವರು ಪಂಚ್ ದೇಶ ವ್ಯಾಪಿ. ಧ್ರುವನ ನಟೋರಿಯಸ್ ಅವತಾರಕ್ಕೆ ಅಭಿಮಾನಿಗಳು ಫುಲ್ಫಿದ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗೆಷ್ಟು ಪೋಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಗ್ತ್ಯಾ. 2012ರಲ್ಲಿ ಸ್ಯಾಂಡಲ್ವುಡ್ ಗೆ ಅದ್ದೂರಿಯಾಗಿ ಧ್ರುವ ಸರ್ಜಾ ಎಂಟ್ರಿ ಕೊಟ್ಟಿದ್ರು. ಮತ್ತೆರಡು ವರ್ಷಗಳ ಬಳಿಕ ಬಹದ್ದೂರು ಗಂಡ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ತೊಡೆ ತಟ್ಟಿದ್ರು. ಮತ್ತೆ 3 ವರ್ಷಗಳ ನಂತರ ಭರ್ಜರಿ ಎಂಟ್ರಿ ಮೂಲಕ ಧೂಳೆಬ್ಬಿಸಿದ್ರು. ಸರ್ಜಾ ಕುಡಿದ್ರುವ ಅವರ ಈ ಸಿನಿಮಾ ಗ್ಯಾಪ್ ನೋಡಿ ಗಾಂಧಿನಗರ ಮಂದಿ ಯಾರಪ್ಪ ಇದು ಟಗರು ಎನ್ನುವಾಗಲೇ ಪೊಗರು ಎಂಬ ಸಿನಿಮಾವನ್ನ ಕೈಗೆತ್ತಿಕೊಂಡು ಗರ್ಜಿಸ್ತಾ ಇದ್ರು. ಎರಡು ವರ್ಷಗಳು ಉರುಳಿದೆ. ಧ್ರುವ ಸರ್ಜಾರ ಪೊಗರಿನ ಅವತಾರ ನೋಡಲು ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಅತ್ತ ಚಿತ್ರದ ಸಾರಥಿ ನಂದ ಕಿಶೋರ್ ಕೂಡ ಪೊಗರಿನ ಬಗ್ಗೆ ಯಾವುದೇ ಅಪ್ಡೇಟ್ ಗಳನ್ನು ಬಿಟ್ಕೊಡ್ತಿರಲಿಲ್ಲ. ಇದರ ಬಗ್ಗೆ ರಗಡ್ ಲುಕ್ ಟೀಸರ್ ಭರ್ಜರಿ ಕಸರತ್ತಿನೊಂದಿಗೆ ಪೊಗರು ಹುಡುಗ ಸುದ್ದಿ ಮಾಡಿದ್ದು ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಪೊಗರು ಕಾಳಗಕ್ಕಾಗಿ ವಿಶ್ವದ ರಣದೈತ್ಯ ಬಾಡಿ ಬಿಲ್ಡರ್ ಗಳನ್ನ ನಂದ ಕಿಶೋರ್ ಕರೆ ತಂದು ಸದ್ದು ಮಾಡಿದ್ದರು. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗೆಷ್ಟು ಪೋಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಗ್ತ್ಯಾ. ಎಷ್ಟೆಲ್ಲ ಆದ್ಮೇಲೆ ಇದೀಗ ಪೊಗರು ತೋರಿಸಲು ಧ್ರುವ ಸರ್ಜಾ ಅಣಿಯಾಗ್ತಿದ್ದಾರೆ. ಪೊಗರು ಸಿನಿಮಾದ ಚಿತ್ರೀಕರಣ ಕೊನೆಯ ಹಂತದಲ್ಲಿದ್ದು ಈ ವರ್ಷವೇ ನಟೋರಿಯಸ್ ಧ್ರುವರ ಅವತಾರ ಬೆಳ್ಳಿ ಪರದೆಯಲ್ಲಿ ರಾರಾಜಿಸಲಿದೆ. ಅದು ಕೂಡ ರಾಷ್ಟ್ರವ್ಯಾಪಿ ಎಂಬುದು ವಿಶೇಷವಾಗಿದೆ. ಭರ್ಜರಿ ಶೂಟಿಂಗ್ ನಲ್ಲಿರುವ ಚಿತ್ರತಂಡ ಇನ್ನು ಕೆಲವೇ ದಿನಗಳಲ್ಲಿ ಪೊಗರಿನೊಂದಿಗೆ ಕುಂಬಳಕಾಯಿ ಒಡೆಯಲಿದೆ. ಇದರ ಬೆನ್ನಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಲಿದೆ. ಅದರೊಂದಿಗೆ ಚಿತ್ರದ ಡಬ್ಬಿಂಗ್ ಕಾರ್ಯಕ್ಕೂ ಚಾಲನೆ ಸಿಗಲಿದೆ. ಅಂದರೆ ಈ ಚಿತ್ರವನ್ನು ಸಹ ಪಂಚಭಾಷೆಯಲ್ಲಿ ತೆರೆಗೆ ತರಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಪೊಗರು ಟೀಮ್ನ ಮೂಲಗಳ ಪ್ರಕಾರ ಚಿತ್ರವನ್ನು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ಏಕಕಾಲಕ್ಕೆ ರಿಲೀಸ್ ಮಾಡಲು ನಿರ್ಮಾಪಕ ಪಿ ಕೆ ಗಂಗಾಧರ್ ಯೋಜನೆ ರೂಪಿಸಿದ್ದಾರೆ. ಸುಮಾರು 40 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಚಿತ್ರ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಎಂಬ ಹಣೆಪಟ್ಟಿಯೊಂದಿಗೆ ಹೊರಬರಲಿರುವುದು ಪಕ್ಕಾ ಎನ್ನಲಾಗ್ತಿದೆ.
ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಡಾಲಿ ಧನಂಜಯ್, ಸ್ಯಾಂಡಲ್ವುಡ್ ಸಾನ್ವಿ ರಶ್ಮಿಕಾ ಮಂದಣ್ಣ, ಆರ್ಮುಗಂ ರವಿಶಂಕರ್ ಸೇರಿದಂತೆ ದೊಡ್ಡ ತಾರಾ ಬಳಗವನ್ನೇ ಹೊಂದಿರೋ ಪಗೋರು ಚಿತ್ರ ಪಂಚಭಾಷೆಯಲ್ಲಿ ಡಿಸೆಂಬರ್ ಅಂತ್ಯಕ್ಕೆ ತೆರೆಗಪ್ಪಳಿಸುವ ಸಾಧ್ಯತೆ ಇದೆ. ಈ ಮೂಲಕ ಕನ್ನಡದ ಪಂಚಭಾಷೆಯಲ್ಲಿ ತೆರೆ ಕಾಣಲಿರೋ ಕನ್ನಡದ 4ನೇ ಅಥವಾ 5ನೇ ಸಿನಿಮಾ ಪಟ್ಟ ಪಗೋರು ಅಲಂಕರಿಸಲಿದೆ. ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗ ಎಷ್ಟು ಪೋಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಗ್ತ್ಯಾ.